ನಮಸ್ತೆ ವೀಕ್ಷಕರ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಸೋಮವಾರದ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಚಿಕ್ಕದಾಗಿ ಹೇಳ್ಬಿಡೋದಾದ್ರೆ, ಸೋಮವಾರದ ಎಪಿಸೋಡ್ ಶುರುವಾಗುತ್ತೆ. ನರಕ ನಿವಾಸಿಗಳು ಬೇಜಾರಲ್ಲೇ ಮಾತಾಡ್ತಾ ಕೂತ್ಕೋತಾರೆ. ಸುದೀಪ್ ಸರ್ ಹೋದ್ಮೇಲೆ ಅವ್ರಿಗೆಲ್ಲ ಏನನ್ಸುತ್ತೆ ಅಂದ್ರೆ, ರಂಜಿತ್ ಅವರು ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ಹೇಳಿದ್ರು, ಆ ಸ್ಟ್ಯಾಂಡ್ ನ ಅವರು ತಗೋಬೇಕಿತ್ತು, ಹಾಗೆ ಒಬ್ರೇ ಸ್ವರ್ಗಕ್ಕೆ ಹೋಗ್ಬಿಟ್ರು ಅನ್ನೋ ಬೇಜಾರು ನರಕ ನಿವಾಸಿಗಳಲ್ಲಿ ಇತ್ತು. ಆ ಕಡೆ ರಂಜಿತ್ ಅವರು ಏನಂತ ಹೇಳಿದ್ರು ಅಂದ್ರೆ, ಸುದೀಪಣ್ಣ ಹೇಳಿದ್ರಲ್ಲ ಅದಕ್ಕೆ ಬಂದೆ ಅನ್ನೋ ತರ ಅವರು ರಿಯಾಕ್ಷನ್ ಇತ್ತು. ಇದರಲ್ಲಿ ಯಾರದ್ ಸರಿ ಯಾರದ್ ತಪ್ಪು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಹಾಗೆ ನರಕಕ್ಕೆ ಬಂದ ಜಗದೀಶ್ ಅವರು ಫುಲ್ ಮಜವಾಗಿದ್ರು, ಖುಷಿಯಾಗಿದ್ರು, ಫನ್ ಮಾಡಿಕೊಂಡು, ಹಾಗೆ ಕ್ಯಾಪ್ಟನ್ ಹಂಸ ಅವ್ರನ್ನ ರೇಗಿಸ್ಕೊಂಡು ಅವ್ರಿಗೆ ಟಾರ್ಚರ್ ಕೊಟ್ಕೊಂಡು ಅವ್ರ ದಿನನ ಶುರು ಮಾಡಿದ್ರು. ಹಂಸ ಅವ್ರಿಗಂತೂ ಫುಲ್ ಕ್ವಾಟ್ಲೆ ಇಟ್ಬಿಟ್ರು. ಹಂಸ ಅವರೇ ನರ್ಕಕ್ಕೆ ಕಳಿಸಿದ್ದಲ್ವಾ, ನಾನು ಬಿಡಲ್ಲ ಅನ್ನೋ ರೀತಿ ಫುಲ್ ಟಾರ್ಚರ್ ಕೊಟ್ಬಿಟ್ರು. ಅದು ಆದರೆ ಅದು ಕಾಮಿಡಿ ಆಗಿತ್ತು. ಇವತ್ತಿನ ಎಪಿಸೋಡಲ್ಲಿ ಒಂದು ಅರ್ಧ ಎಪಿಸೋಡು ಲಾಯರ್ ಜಗದೀಶ್ ಅವರೇ ಇದ್ರು ಅಂತ ಹೇಳ್ಬೋದು, ಅದು ಫನ್ ಆಗಿ ಕೂಡ ಇತ್ತು. ಸೊ ಎಂಟರ್ಟೈನ್ಮೆಂಟಲ್ಲಿ ಲಾಯರ್ ಜಗದೀಶ್ ಅವರು ಈಗ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈ ಸೀಸನ್ ನ ಇಲ್ಲಿವರೆಗೂ ನೋಡಿದ್ರೆ. ಇನ್ ಮಿಕ್ಕಿದವರೆಲ್ಲ ಗೇಮ್ ಆಡ್ತಾ ಇದಾರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಕೊಡಬೇಕು ಅನ್ನೋದು ಏನು ಇನ್ನೂ ತಲೆಗೆ ಬಂದಿಲ್ಲ, ಹೇಗ್ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಲಾಯರ್ ಜಗದೀಶ್ ಅವ್ರಿಗೆ ಪಕ್ಕಾ ಗೊತ್ತಾಗ್ತಾ ಇದೆ, ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದಂತೂ ಪಕ್ಕಾ ಲಾಯರ್ ಜಗದೀಶ್ ಅವ್ರಿಗೆ ಗೊತ್ತಿದೆ. ಅದರಲ್ಲೂ ಸುದೀಪ್ ಅವ್ರು ಬಂದು ಹೇಳಿ ಹೋದ್ಮೇಲಂತೂ ಇನ್ನೂ ಚೆನ್ನಾಗೆ ಕಂಟೆಂಟ್ ಕೊಡಕ್ ಶುರು ಮಾಡಿದ್ದಾರೆ, ಅದನ್ನ ಬಾಯಲ್ಲಿ ಹೇಳ್ತಾ ಇದಾರೆ ಬೇರೆ. ಲಾಯರ್ ಜಗದೀಶ್ ಅವ್ರನ್ನ ಬಿಟ್ರೆ ಧನರಾಜ್ ಆಚಾರ್ಯ ಅವ್ರದ್ದು ಆಗೊಮ್ಮೆ ಈಗೊಮ್ಮೆ ಕಾಮಿಡಿನ ನೋಡ್ಬೋದು, ಅದು ಕೂಡ ಚೆನ್ನಾಗಿರತ್ತೆ. ಅಷ್ಟೊಂದು ಕೆಟ್ಟದಾಗಿ ನೋಡಕ್ಕೆ ಅಸಹ್ಯವಾಗಿ ಏನು ಇರಲ್ಲ ಧನರಾಜ್ ಆಚಾರ್ಯ ಅವ್ರ ಕಾಮಿಡಿ, ಚೆನ್ನಾಗಿರತ್ತೆ, ನಗು ಬರುತ್ತೆ. ಇವರಿಬ್ಬರ ಕಾಮಿಡಿ ಬಿಟ್ರೆ ಬೇರೆ ಯಾರು ಇನ್ನು ಕಾಮಿಡಿ ಮಾಡೋದಾಗ್ಲಿ ಏನು ಮಾಡಿಲ್ಲ. ಲಾಸ್ಟ್ ವೀಕ್ ಮಂಜಣ್ಣ ಸ್ವಲ್ಪ ಮಾಡ್ತಾ ಇದ್ರು, ಕೆಲವ್ರನ್ನ ಇಮಿಟೇಟ್ ಮಾಡಿ ಕಾಮಿಡಿ ಮಾಡ್ತಾ ಇದ್ರು, ಆದ್ರೆ ಈ ವಾರ ಯಾಕೋ ಅವರು ಸೀರಿಯಸ್ ಆಗಿದ್ದಾರೆ. ಕ್ಯಾಪ್ಟನ್ ಹಂಸ ಅವ್ರಿಗೆ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದು ಯಾರನ್ನಾರು ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ರು, ಅವರು ಗೋಲ್ಡ್ ಸುರೇಶ್ ಅವ್ರ ಹೆಸರು ತಗೊಂಡ್ರು. ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಕೋಪ ಮಾಡ್ಕೊಂಡ್ರು, ನೀವು ಕೊಟ್ಟಿದ್ ರೀಸನ್ ಸರಿ ಇಲ್ಲ, ನೀವು ನಾಮಿನೇಟ್ ಮಾಡಿದ್ ಓಕೆ ಬಟ್ ಕೊಟ್ಟಿದ್ ರೀಸನ್ ಸರಿ ಇಲ್ಲ ಅಂತ ಹೇಳಿ ಸ್ವಲ್ಪ ಕಿರಿಕ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಲಾಯರ್ ಜಗದೀಶ್ ನೀನು ಅಷ್ಟಕ್ಕೆಲ್ಲ ಕಿರಿಕ್ ಮಾಡಬಾರ್ದು ಅಂತ ಹೇಳಿ ಗೋಲ್ಡ್ ಸುರೇಶ್ ಅವ್ರನ್ನ ಸಮಾಧಾನ ಮಾಡಿದ್ರು. ಹಂಸ ಅವ್ರನ್ನ ನೀನು ಹೋಗಮ್ಮ, ನಾನು ನೋಡ್ಕೋತೀನಿ ಹೋಗಮ್ಮ ಅಂತ ಹೇಳಿ ಅಲ್ಲೂ ಕೂಡ ತಮ್ ಬೇಳೆನ ಬೇಯಿಸ್ಕೊಂಡ್ರು ಲಾಯರ್ ಜಗದೀಶ್. ಹಾಗೆ ಬಿಗ್ ಬಾಸ್ ನರಕ ನಿವಾಸಿಗಳಿಗೂ ಸ್ವರ್ಗ ನಿವಾಸಿಗಳಿಗೂ ಒಂದು ಟಾಸ್ಕ್ ಕೊಡ್ತಾರೆ, ಅದರಲ್ಲಿ ವಿನ್ ಆದವ್ರಿಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ, ಆದ್ರೆ ಮೊದಲೇ ಅದನ್ನ ಹೇಳಿರೋದಿಲ್ಲ. ನರಕ ನಿವಾಸಿಗಳ ಟೀಮಿಂದ 3 ಜನ, ಸ್ವರ್ಗ ನಿವಾಸಿಗಳ ಟೀಮಿಂದ 3 ಜನ ಈ ಗೇಮ್ ನ ಆಡ್ತಾರೆ. ಅದರಲ್ಲಿ ಕೆಲವು ಫೌಲ್ ಆಗುತ್ತೆ, ಎರಡೂ ಟೀಮ್ನ ಉಸ್ತುವಾರಿಗಳಾಗಿ ಲಾಯರ್ ಜಗದೀಶ್ ಹಾಗೂ ಧನರಾಜ್ ಆಚಾರ್ಯ ಅವ್ರನ್ನ ನೇಮಿಸಿರ್ತಾರೆ, ಬಿಗ್ ಬಾಸೇ ನೇಮಿಸಿರ್ತಾರೆ. ಇಬ್ರು ನನ್ನ ಪ್ರಕಾರ ಸರಿಯಾಗಿ ಉಸ್ತುವಾರಿ ಮಾಡಲಿಲ್ಲ. ಧನರಾಜ್ ಆಚಾರ್ಯ ಅವರು ರೂಲ್ ಬುಕ್ನ ನೋಡಿ ಕನ್ಫ್ಯೂಸ್ ಆಗಿ ತಮ್ಮ ಡಿಸಿಷನ್ನ 2-3 ಸಲ ಚೇಂಜ್ ಮಾಡಿದ್ರು. ಆಮೇಲೆ ಲಾಯರ್ ಜಗದೀಶ್ ಅವರು ತಮ್ಮ ಡಿಸಿಷನ್ನ ಹೇಳಿ ಬಿಗ್ ಬಾಸ್ಗೆ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ಗೆ ಬಿಟ್ರು. ಆಗ ಬಿಗ್ ಬಾಸ್ ಅವರು ಇಬ್ರು ಒಂದೊಂದು ಗೋಲ್ನ ಹಾಕಿದ್ದೀರಾ ಅಂತ ಹೇಳ್ತಾರೆ, ಯಾರು ಬೇಗ ಹಾಕಿದ್ದೀರಾ ಅಂತ ಹೇಳಿ ಸಮಯನ ಹೇಳ್ತಾರೆ. ಸಮಯ ಹೇಳಿದಾಗ ನರಕ ನಿವಾಸಿಗಳು ಸ್ವರ್ಗ ನಿವಾಸಿಗಳಿಗಿಂತ ಮೊದಲೇ ಬಾಲ್ ಅನ್ನ ಹಾಕಿರೋದ್ರಿಂದ ಈ ಮ್ಯಾಚ್ ಅಲ್ಲಿ ನಿವಾಸಿಗಳು ಗೆಲ್ತಾರೆ. ಆಮೇಲೆ ಬಿಗ್ ಬಾಸ್ ಕ್ಯಾಪ್ಟನ್ ಹಂಸ ಅವ್ರಿಗೆ ಲಕೋಟೆಲಿ ಏನಿದೆ ಅದನ್ನ ಓದಿ ಹೇಳಿ ಅಂತ ಹೇಳಿದಾಗ ಹಂಸ ಅವ್ರು ಓದಿ ಹೇಳ್ತಾರೆ, ನರಕ ನಿವಾಸಿಗಳೇನಾದ್ರೂ ಈ ಟಾಸ್ಕ್ ಅಲ್ಲಿ ವಿನ್ ಆದ್ರೆ 3 ಹೊತ್ತು ಅವರಿಗೆ ಸ್ವರ್ಗ ನಿವಾಸಿಗಳು ಅಡುಗೆ ಮಾಡಿ ಕೊಡಬೇಕು ಅಂತ ಆ ಲಕೋಟೆಯಲ್ಲಿ ಬರೆದಿರ್ತಾರೆ. ಅದನ್ನ ಓದ್ ಹೇಳಿದಾಗ ನರಕ ನಿವಾಸಿಗಳು ಫುಲ್ ಹ್ಯಾಪಿ ಆಗ್ಬಿಡ್ತಾರೆ. ಅದರಲ್ಲೂ ಮೋಕ್ಷಿತಾ ಪೈ ಅವ್ರಿಗಂತೂ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡತ್ತೆ, ಎಮೋಷನಲ್ ಆಗಿ ಎಲ್ರು ಖುಷಿ ಆಗ್ತಾರೆ. ಯಾಕಂದ್ರೆ 1 ವಾರದಿಂದ ಅವರು ಸರಿಯಾಗಿ ಊಟ ಮಾಡಿರಲ್ಲ, ಬರೀ ಮೊಸರನ್ನ ಗಂಜಿ ತಿನ್ಕೊಂಡೇ ಇರ್ತಾರೆ. ಸೊ ಇದನ್ ಕೇಳಿ ತುಂಬಾ ಖುಷಿ ಆಗ್ತಾರೆ. ಇನ್ಮೇಲೆ ನಾವೇನ್ ಕೇಳ್ತೀವೋ ಅದನ್ನ ಮಾಡಿಸ್ಕೊಡ್ಬೇಕು, ರಾತ್ರಿ 3 ಗಂಟೆಗೆ ಟೀ ಮಾಡ್ಕೊಡಿ ಅಂದ್ರು ಕೊಡ್ಬೇಕು ಅಂತೆಲ್ಲ ರೇಗ್ಸಕ್ ಶುರು ಮಾಡ್ತಾರೆ. ಗೋಲ್ಡ್ ಸುರೇಶ್ ಅವರು ಇನ್ಮೇಲೆ ನಮ್ಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅವರು ಒಂಥರ ರಿವೆಂಜ್ ತೀರ್ಸ್ಕೊಳ್ಳೋರ್ ತರ ಮಾತಾಡ್ತಾರೆ. ಆದ್ರೆ ಮಿಕ್ಕಿದವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಬೇಡ, ಅವರು ಸುಸ್ತಾಗಿರ್ತಾರೆ, ಅವ್ರು ಏನ್ ಮಾಡ್ತಾರೋ ಅದನ್ನೇ ತಿನ್ನೋಣ, 3 ಹೊತ್ತು ಅಂತ ಹೇಳಿದಾರಲ್ಲ ಆ ಟೈಮಿಗೆ ಕರೆಕ್ಟ್ ಆಗಿ ಮಾಡಿಸ್ಕೊಳ್ಳೋಣ, ಬೇಡದೇ ಇರೋದೆಲ್ಲ ಕೇಳೋದ್ ಬೇಡ ಅಂತ ಹೇಳಿ ಗೋಲ್ಡ್ ಸುರೇಶ್ ನ ಸಮಾಧಾನ ಮಾಡಿಸ್ತಾರೆ. ಫಸ್ಟ್ ಡೇ ಅಲ್ವಾ, ಹಾಗೆ ಅವ್ರೇನು ತಿಂದಿರಲ್ಲ ಅನ್ನೋ ಸಿಂಪತಿಯಲ್ಲಿ ಸ್ವರ್ಗ ನಿವಾಸಿಗಳು ಖುಷಿಯಿಂದಾನೆ ಅವ್ರಿಗೆ ಊಟ ಮಾಡಿ ಬಡಿಸ್ತಾರೆ. ಇವರು ಕೂಡ ಖುಷಿಯಾಗಿ ಹೊಟ್ಟೆ ತುಂಬಾ ತಿಂತಾರೆ, ಬಿಗ್ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ.
ಇದ್ರಲ್ಲೂ ಕೂಡ ಲಾಯರ್ ಜಗದೀಶ್ ಅವ್ರ ಲಕ್ ಚೆನ್ನಾಗೇ ಇದೆ ಅನ್ಸುತ್ತೆ. ಅವರು ನರ್ಕಕ್ ಬಂದು ಇನ್ನು ಒಂದ್ ದಿನನೂ ಕೂಡ ಆಗಿಲ್ಲ, ಅಷ್ಟು ಬೇಗ ಊಟ ತಿಂಡಿ ಎಲ್ಲ ಬರೋ ತರ ಆಗಿದೆ. ಅವ್ರೇನು ನರ್ಕದಲ್ಲಿ ಕಷ್ಟ ನೋಡ್ಲೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನಾಮಿನೇಷನ್ಗಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಇಡ್ತಾರೆ. ಎರಡು ಕಂಟೆಸ್ಟೆಂಟ್ ಗಳು ಬಂದು, ಅದು ಸ್ವರ್ಗದಿಂದನೇ ಇಬ್ರು ಬರಬೇಕು, ನರ್ಕದಿಂದಾನೇ ಇಬ್ರು ಬರಬೇಕು, ಬಂದು ಅವರು ಪರ ವಿರೋಧ ಮಾತಾಡಬೇಕು. ತಾವು ಯಾಕೆ ಅರ್ಹರು, ಅವ್ರು ಯಾಕೆ ಅರ್ಹರಲ್ಲ ಅನ್ನೋ ರೀತಿ ಮಾತಾಡಿ, ಹಾಗೆ ಬೇರೆ ಕಂಟೆಸ್ಟೆಂಟ್ಗಳು ಕ್ವಶನ್ ಕೇಳ್ಬೋದು. ಆ ರೀತಿ ಒಂದು ಟಾಸ್ಕ್ ಇಡ್ತಾರೆ. ಲಾಸ್ಟ್ಗೆ ಎಲ್ಲರೂ ವಾದ ಪ್ರತಿವಾದ ಕೇಳಿ ಡಿಸೈಡ್ ಮಾಡೋರು ಕ್ಯಾಪ್ಟನ್ ಹಂಸ ಅವರಾಗಿರ್ತಾರೆ. ಅವರು ಡಿಸೈಡ್ ಮಾಡಿ ಯಾರ ಮುಖಕ್ಕೆ ಮಸಿ ಎಡ್ಸ್ತಾರೋ ಅವರು ನಾಮಿನೇಟ್ ಆಗ್ತಾರೆ. ಈ ರೀತಿ ಟಾಸ್ಕ್ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಬರ್ತಾರೆ. ಹಂಸ ಅವರು ತ್ರಿವಿಕ್ರಮ್ ಅವರಿಗೆ ಮಸಿ ಬಳಿದು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಎರಡನೇದಾಗಿ ಅನುಷಾ ಹಾಗೂ ಚೈತ್ರ ಬರ್ತಾರೆ. ಹಂಸ ಅವರು ಅನುಷಾ ಅವ್ರಿಗೆ ಮಸಿ ಬಳಿದು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮೂರನೇದಾಗಿ ಧನ್ರಾಜ್ ಹಾಗೂ ಧರ್ಮ ಅವರು ಬರ್ತಾರೆ. ಹಂಸ ಅವರು ಧನ್ರಾಜ್ ಅವ್ರಿಗೆ ಮಸಿ ಬಳಿದು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇವತ್ತು ನಾಲ್ಕು ಜನ ನಾಮಿನೇಟ್ ಆಗಿದ್ದಾರೆ. ಡೈರೆಕ್ಟ್ ನಾಮಿನೇಟ್ ಆಗಿರೋ ಗೋಲ್ ಸುರೇಶ್ ಅವರು, ಹಾಗೆ ತ್ರಿವಿಕ್ರಮ್ ಅವರು, ಅನುಷಾ ಅವರು ಹಾಗೂ ಧನ್ರಾಜ್ ಅವರು ಈ ದಿನ ನಾಲ್ಕು ಜನ ನಾಮಿನೇಟ್ ಆಗಿರ್ತಾರೆ. ನಾಳೆ ಈ ಟಾಸ್ಕ್ ಕಂಟಿನ್ಯೂ ಆಗಿ ಇನ್ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನಾಳಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇವಿಷ್ಟು ಸೋಮವಾರದ ಸಂಚಿಕೆಯ ರಿವ್ಯೂ ಅಂತ ಹೇಳ್ಬೋದು. ನಿಮ್ಗೇನನ್ಸ್ತು ಸೋಮವಾರದ ಸಂಚಿಕೆ ನೋಡಿ, ನಿಮ್ಗೇನನ್ಸ್ತು ಯಾರು ಸರಿ ಯಾರು ತಪ್ಪು, ಹಾಗೂ ಲಾಯರ್ ಜಗದೀಶ್ ಅವರ ಕಾಮಿಡಿ ನೋಡಿ ನಿಮ್ಗೇನನ್ಸ್ತು, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರಾ, ಹಾಗೆ ನರಕ ನಿವಾಸಿಗಳಿಗೆ ಊಟ ಸಿಕ್ಕಿರೋದು ನಿಮ್ಗೆ ಖುಷಿ ಇದೆಯಾ, ಟೋಟಲ್ ಆಗಿ ಸೋಮವಾರದ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.